ಮಾ ಕೇಳಿ, ಈಗ ನೀವು ತಿಳಿದಂಗೆ ನಾನು ಇಂಡಸ್ಟ್ರಿ ಬಂದು 40 ವರ್ಷ ಆಗಿದೆ. ಅವ್ರಿವ್ರ ಮಾತೆಲ್ಲ ಕೇಳ್ಕೊಂಡು ಮಾಡ್ತಾರಮ್ಮ, ನಾವು ಮಾಡೋದಿಲ್ಲ. ಬೇರೆ ಯಾರು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾನಂತೂ ಅಂಥ ಕೆಲಸ ಇಲ್ಲಮ್ಮ. ನನ್ನ ಜೊತೆಗೆ ಸ್ನೇಹಿತರು ಇರ್ಬೋದು, 4-5 ಜನ ಇಲ್ಲ 10 ಜನ ನನ್ನ ಸ್ನೇಹಿತರು ಇರ್ಬೋದು, ಅವರು ಸಲಹೆ ಕೊಟ್ಟಿರ್ಬೋದು, ಅಥವಾ ಒಂದು ಏನಾದರೂ ಒಂದು ಅವರೆಲ್ಲ ಇದಕ್ಕೆ ಸ್ವಲ್ಪ ಇದಾಯಿತು, ಡಿಲೇ ಮಾಡಿ ಮಾಡ್ಕೊಂಬಂದ್ವಿ. ನಾವು ಸಾಕಷ್ಟು ವಾಣಿಜ್ಯ ಮಂಡಳಿಗೆ ನಾವು ಮನವಿ ಪತ್ರ ಕೊಟ್ಟು 7ನೇ ತಾರೀಕು ಕೊಟ್ಟಿದ್ದು. ಇವತ್ತು ಎಷ್ಟು ದಿವಸ ಆಗಿದೆ? 7 ತಿಂಗಳು 8 ತಿಂಗಳು ಆಗಿದೆ. ನಾನು ಸಾಕಷ್ಟು ಕಾದಿದ್ದೀನಿ. ನಮಗೆ ಆದಂಥ ಸಮಸ್ಯೆಗಳು ನಮಗೆ ಆದಂಥ ಇರ್ತವೆ. ಈಗ ನಾವು ಎಲ್ಲ ಹೊರಗಡೆಯಿಂದ ದುಡ್ಡು ತಂದಿರ್ತೀವಿ, ಅವರು ನಮ್ಮ ಮನೆ ಮುಂದೆ ಬರ್ತಾ ಇರ್ತಾರೆ, ಅವ್ರಿಗೂ ನಾವು ಉತ್ತರ ಕೊಡಬೇಕು. ಈ ಥರ ಒಂದು ಹಲವಾರು ವ್ಯವಸ್ಥೆಗಳಿರ್ತವೆ. ಆ ಒಂದರಿಂದ ವಾಣಿಜ್ಯ ಮಂಡಳಿಗೆ ಬನ್ನಿ ಸ್ವಾಮಿ ಅಂತ ನಾವು ಹೇಳಿದ್ವಿ ಹೊರತು, ಅವರು ವಾಣಿಜ್ಯ ಮಂಡಳಿಗೆ ಈಗ ನಮ್ಮನೇಲಿ ನಿಮ್ಮ ಮನೇಲಿ ಒಂದು ಸಮಸ್ಯೆ ಬಂದಾಗ ಯಾರಮ್ಮ ಬಗೆಹರಿಸ್ತಾರೆ? ಮನೇಲಿ ಇರುವಂಥ ಹಿರಿಯರು ಕೂತ್ಕೊಳ್ತಾರೆ, ಹಂಗಲ್ಲ ಹಿಂಗೆ ಅಂತ ಏನೋ ಒಂದು ಸಮಾಧಾನ ಮಾಡಿ ಒಂದು ಬಗೆಹರಿಸೋ ಪ್ರಯತ್ನ ಪಡ್ತಾರೆ. ಈ ರೀತಿ ಅವರು ಹೋಗ್ತಾ ಇರೋದು ನಮಗೆ ಇವತ್ತು ಚಿತ್ರರಂಗಕ್ಕೆ ಇರೋದು ಮನೆ ಅಂದರೆ ಯಾವುದು? ಒಂದು ನಮ್ಮ ವಾಣಿಜ್ಯ ಮಂಡಳಿ. ವಾಣಿಜ್ಯ ಮಂಡಳಿಗೆ ಬಂದು ನಾನು ಕೇಳಿದ್ದೀನಿ ಹೊರತು ಬೇರೆ ನಾನು ಯಾವುದೇ ರೀತಿ ಅವ್ರ ಮೇಲೆ ಆರೋಪ ಮಾಡಿಲ್ಲ. ಮಾ ಕೇಳಿ, ಈಗ ನೀವು ತಿಳಿದಂಗೆ ನಾನು ಇಂಡಸ್ಟ್ರಿ ಬಂದು 40 ವರ್ಷ ಆಗಿದೆ. ಅವ್ರಿವ್ರ ಮಾತೆಲ್ಲ ಕೇಳ್ಕೊಂಡು ಮಾಡ್ತಾರಮ್ಮ, ನಾವು ಮಾಡೋದಿಲ್ಲ. ಬೇರೆ ಯಾರು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾನಂತೂ ಅಂಥ ಕೆಲಸ ಇಲ್ಲಮ್ಮ. ನನ್ನ ಜೊತೆಗೆ ಸ್ನೇಹಿತರು ಇರ್ಬೋದು, 4-5 ಜನ ಇಲ್ಲ 10 ಜನ ನನ್ನ ಸ್ನೇಹಿತರು ಇರ್ಬೋದು, ಅವರು ಸಲಹೆ ಕೊಟ್ಟಿರ್ಬೋದು, ಅಥವಾ ಒಂದು ಏನಾದರೂ ಒಂದು ಅವರೆಲ್ಲ ಇದಕ್ಕೆ ಸ್ವಲ್ಪ ಇದಾಯಿತು, ಡಿಲೇ ಮಾಡಿ ಮಾಡ್ಕೊಂಬಂದ್ವಿ. ನಾವು ಸಾಕಷ್ಟು ವಾಣಿಜ್ಯ ಮಂಡಳಿಗೆ ನಾವು ಮನವಿ ಪತ್ರ ಕೊಟ್ಟು 7ನೇ ತಾರೀಕು ಕೊಟ್ಟಿದ್ದು. ಇವತ್ತು ಎಷ್ಟು ದಿವಸ ಆಗಿದೆ? 7 ತಿಂಗಳು 8 ತಿಂಗಳು ಆಗಿದೆ. ನಾನು ಸಾಕಷ್ಟು ಕಾದಿದ್ದೀನಿ. ನಮಗೆ ಆದಂಥ ಸಮಸ್ಯೆಗಳು ನಮಗೆ ಆದಂಥ ಇರ್ತವೆ. ಈಗ ನಾವು ಎಲ್ಲ ಹೊರಗಡೆಯಿಂದ ದುಡ್ಡು ತಂದಿರ್ತೀವಿ, ಅವರು ನಮ್ಮ ಮನೆ ಮುಂದೆ ಬರ್ತಾ ಇರ್ತಾರೆ, ಅವ್ರಿಗೂ ನಾವು ಉತ್ತರ ಕೊಡಬೇಕು. ಈ ಥರ ಒಂದು ಹಲವಾರು ವ್ಯವಸ್ಥೆಗಳಿರ್ತವೆ. ಆ ಒಂದರಿಂದ ವಾಣಿಜ್ಯ ಮಂಡಳಿಗೆ ಬನ್ನಿ ಸ್ವಾಮಿ ಅಂತ ನಾವು ಹೇಳಿದ್ವಿ ಹೊರತು, ಅವರು ವಾಣಿಜ್ಯ ಮಂಡಳಿಗೆ ಈಗ ನಮ್ಮನೇಲಿ ನಿಮ್ಮ ಮನೇಲಿ ಒಂದು ಸಮಸ್ಯೆ ಬಂದಾಗ ಯಾರಮ್ಮ ಬಗೆಹರಿಸ್ತಾರೆ? ಮನೇಲಿ ಇರುವಂಥ ಹಿರಿಯರು ಕೂತ್ಕೊಳ್ತಾರೆ, ಹಂಗಲ್ಲ ಹಿಂಗೆ ಅಂತ ಏನೋ ಒಂದು ಸಮಾಧಾನ ಮಾಡಿ ಒಂದು ಬಗೆಹರಿಸೋ ಪ್ರಯತ್ನ ಪಡ್ತಾರೆ. ಈ ರೀತಿ ಅವರು ಹೋಗ್ತಾ ಇರೋದು ನಮಗೆ ಇವತ್ತು ಚಿತ್ರರಂಗಕ್ಕೆ ಇರೋದು ಮನೆ ಅಂದರೆ ಯಾವುದು? ಒಂದು ನಮ್ಮ ವಾಣಿಜ್ಯ ಮಂಡಳಿ. ವಾಣಿಜ್ಯ ಮಂಡಳಿಗೆ ಬಂದು ನಾನು ಕೇಳಿದ್ದೀನಿ ಹೊರತು ಬೇರೆ ನಾನು ಯಾವುದೇ ರೀತಿ ಅವ್ರ ಮೇಲೆ ಆರೋಪ ಮಾಡಿಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.